ನಮಸ್ಕಾರ ಭೋ ಪ್ರಿಯರೇ ಹೇಗಿದ್ದೀರಾ ನಾನು ಶಕ್ಸೂರಿಗೌಡ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಒಂದು ರುಚಿಕರವಾದಂಥ ರೆಸಿಪಿ ಜೊತೆಗೆ ಇವತ್ತು ನಾವು ಮಾಡೋಣ ಮಳೆಗಾಲಕ್ಕೆ ಸೂಕ್ತವಾದಂಥ ಟೊಮೆಟೊ ಪೆಪ್ಪರ್ ರಸಂ ಬಿಸಿ ಬಿಸಿಯಾದಂಥ ರಸಂ ಬನ್ನಿ ಮಾಡೋಣ ಇದು ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲಕ್ಕೆ ಮತ್ತೆ ತುಂಬ ಆಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಎಲ್ಲರೂ ಇದನ್ನ ಒಂದ್ಸತಿ ಟ್ರೈ ಮಾಡಬೇಕು ಇದು ತುಂಬಾ ಈಸಿ ಇವಾಗ ಇದನ್ನು ಮಾಡೋದು ಹೇಗಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇಂಗ್ರೀಡಿಯಂಟ್ಸ್ ನಿಮಗೆ ಅಲ್ಲೇ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ತುಂಬಾ ಕಮ್ಮಿ ಇಂಗ್ರೀಡಿಯಂಟ್ಸ್ ಬೇಕು ಈ ಗ್ಯಾಸ್ ಆನ್ ಮಾಡಿದೆ ಗ್ಯಾಸ್ ಆನ್ ಮಾಡಿ ಒಂದು ಬಾಂಡ್ಲಿ ಈ ಥರ ನೀವು ಪಾತ್ರೆ ಯಾವುದಾದ್ರೂ ಪಾತ್ರೆ ಆಗ ಆಗುತ್ತೆ ಮನೆಯಲ್ಲಿ ಯಾವ ಪಾತ್ರೆ ಇದೆ ಅದನ್ನು ಒಂದು ಸತಿ ಅದು ಬಿಸಿ ಆಗಿದ್ದ ತಕ್ಷಣ ಎಣ್ಣೆ ಮಾಮೂಲಿ ಇದು ಕಡಲೆಕಾಯಿ ಎಣ್ಣೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಕಡಲೆಕಾಯಿ ಎಣ್ಣೆ ಅಥವಾ ಸನ್ಫ್ಲವರ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆನೂ ಯೂಸ್ ಮಾಡ್ಬೋದು ನೀವು ನೋಡ್ಬೋದು ನಾನು ಫಸ್ಟೇ ಪೆಪ್ಪರ್ ಆಗ್ತದೆ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಎಣ್ಣೆ ಹಾಕಿದ ತಕ್ಷಣ ಪೆಪ್ಪರ್ ಹಾಕಿದ್ರೆ ಪೆಪ್ಪರಲ್ಲಿ ಇರೋ ಫ್ಲೇವರೆಲ್ಲ ಹೊರಗೆ ಬರುತ್ತೆ ಮೆಣ್ಸು ಹಾಕಾಯಿತು ಇವಾಗ ಮತ್ತೆ ಒಂದು ಸ್ವಲ್ಪ ಮೆಂತೆಕಾಳು ಹಾಕಾಯಿತು ಒಂದು ನಾಲ್ಕೈದು ಹಾಕಬೇಕು ಜೀರಿಗೆ ಮತ್ತು ಸಾಸಿವೆ ನೀವು ನೋಡ್ಬೋದು ಜೀರಿಗೆ ಸಾಸಿವೆ ಎರಡನ್ನೂ ಹಾಕಿದ್ದೀನಿ ಇದು ಅಷ್ಟೇ ಚಟಪಟ ಅಂತ ಆಗಬೇಕು ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಖಾರ ನಾರ್ಮಲ್ ಆಗಿ ತಿನ್ನೋದ್ರಿಂದ ಮೂರು ಮೂರು ಹೆಣ್ಮೆಣ್ಸಿನ್ಕಾಯಿನ ಮುರಿದು ಒನ್ ಒನ್ ಬೈ ಟೂ ಮಾಡಿ ಹಾಕಿದ್ದೀನಿ ಒಂದನ್ನೆರಡು ಭಾಗ ಮಾಡಿ ಹಾಕಿದ್ದೀನಿ ಮತ್ತು ಟೊಮೆಟೊ ಬೇಯಿಸ್ಕೊಂಡು ಮಾಡ್ಬೋದು ಬಟ್ ಇದು ತುಂಬಾ ಈಸಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಹಾಕಿದ್ದೀನಿ ನೀವು ನೋಡಿ ಈರುಳ್ಳಿ ಒಂದು ಈರುಳ್ಳಿನ ಹಂಗೆ ಉದ್ದಿದ ಬಿರಿಯಾನಿ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿ ಹಾಕಬೇಕು ಜೂಲಿಯನ್ ಅಂತ ಹೇಳ್ತೀವಿ ನಾವು ಅದನ್ನು ಆ ಥರ ಕಟ್ ಹಾಕಿ ಅದಾದಮೇಲೆ ಬೆಳ್ಳುಳ್ಳಿ ಇದನ್ನ ನೀಟಾಗಿ ಫ್ರೈ ಮಾಡೋಣ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ದೀರ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗ್ಬೇಕು ಆಲ್ಮೋಸ್ಟ್ ಐದು ನಿಮಿಷ ನಾನು ಫ್ರೈ ಮಾಡಿದೆ ಇವಾಗ ಕರ್ಬೇವಿನ ಸೊಪ್ಪು ನಾನು ಹಾಕ್ತಾಯಿದ್ದೀನಿ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಹಸಿ ಫ್ಲೇವರ್ ಇದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತೊಂದು ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಫೀಲ್ ಆಗುತ್ತೆ ಮತ್ತೆ ಅದು ಹಸಿ ಸ್ವಲ್ಪ ಹಸಿ ಇದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆಮೇಲೆ ಹಾಕ್ತೀನಿ ಫಸ್ಟೇ ಎಣ್ಣೆಗೆ ಹಾಕಿದ್ರೆ ಅದೇನಾಗುತ್ತೆ ಫುಲ್ ಡ್ರೈ ಆಗುತ್ತೆ ಅದರಲ್ಲಿ ಇರೋ ಫ್ಲೇವರೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಇವಾಗ ಇದನ್ನು ಇದನ್ನು ಹಾಕಿ ಇನ್ನೊಂದೆರಡು ನಿಮಿಷ ಹಂಗೆ ಹುರ್ಕೊಳ್ಳೋಣ ಇವಾಗ ಇದು ಆಯಿತು ಒಂದು ಸ್ವಲ್ಪ ಹಾಕೋಣ ನಾನು ಈ ಥರ ಕಲ್ಲು ಈ ಥರ ಗಟ್ಟಿ ಹಿಂಗಾಕ್ತಾ ಇದ್ದೀನಿ ಪುಡಿ ಹಿಂಗಿದ್ರೆ ಅದನ್ನು ಹಾಕ್ಬೋದು ಅದು ಕರಗುತ್ತೆ ನಾವು ಟೊಮೆಟೊ ಎಲ್ಲ ಹಾಕಿದ್ರೆ ಅದು ಕರಗುತ್ತೆ ಇವಾಗ ಟೊಮೆಟೊ ಹಾಕೋಣ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಲೇಬೇಕು ಮತ್ತು ಇದನ್ನು ನಿಮ್ಮ ಮನೇಲಿ ದಯವಿಟ್ಟು ಟ್ರೈ ಮಾಡಿ ಆಮೇಲೆ ಎಲ್ಲರ್ಗು ನಮ್ಮ ಏನೋ ನಮ್ಮ ಚಾನಲ್ನ ನೀವು ದಯವಿಟ್ಟು ನಮ್ಮ ವೀಡಿಯೋಸ್ನ ದಯವಿಟ್ಟು ಶೇರ್ ಮಾಡಿ ಇವಾಗ ಟೊಮೆಟೊ ಹಾಕಿದ್ದೀನಿ ನೀಟಾಗಿ ಫ್ರೈ ಮಾಡೋಣ ಇದನ್ನೂ ಅಷ್ಟೇ ಟೊಮೆಟೊ ಹಾಕಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಹಂಗೆ ಫ್ರೈ ಮಾಡಬೇಕು ಟೊಮೆಟೊ ಏನಾಗುತ್ತೆ ಅಂದರೆ ಅದು ಸಾಫ್ಟ್ ಆಗುತ್ತೆ ಮೆತ್ತಗಾಗೋರ್ಗೆ ನಾವು ಫ್ರೈ ಮಾಡಬೇಕು ಉಪ್ಪು ಹಾಕ್ತಾಯಿದ್ದೀನಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ ಇವಾಗ ಏನಕ್ಕೆ ಹಾಕ್ತೀನಿ ಅಂತಂದರೆ ಈಗ ಹಿಂಗೆ ಉಪ್ಪು ಹಾಕಿದ್ರೆ ಬೇಗ ಟೊಮೆಟೊ ಕರಗುತ್ತೆ ಅಂದರೆ ಬೇಗ ಅದು ಸಾಫ್ಟಾಗುತ್ತೆ ಅದು ಸಾಫ್ಟಾದಾಗ ಏನಾಗುತ್ತೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅರಶಿನದ ಪುಡಿ ಹಾಕ್ತ ಈಗ ಅರಶಿನದ ಪುಡಿ ಒನ್ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಅರಶಿನದ ಪುಡಿ ಮತ್ತು ಖಾರದ ಪುಡಿ ಹಾಕ್ತಿದ್ದೀನಿ ಇದೀಗ ಇವಾಗ ಮತ್ತು ಸಂಬಾರ್ ಪುಡಿ ಮತ್ತು ಜೀರಿಗೆ ಪುಡಿ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕೋಣ ಮತ್ತು ಸಂಬಾರ್ ಪುಡಿ ಎರಡು ಏನು ಟೇಬಲ್ ಸ್ಪೂನಷ್ಟು ಹಾಕೋಣ ಇದನ್ನೆಲ್ಲ ಹಾಕಿದ್ಮೇಲೆ ಮತ್ತೆ ನಾವು ಇದನ್ನು ನಿಮಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ತುಂಬಾ ಈಸಿ ಇವಾಗ ನಿಮಗೆ ಬೇರೆ ಬೇರೆ ರಸಮ್ಮು ಮತ್ತು ಸಾಂಬಾರೆಲ್ಲ ಮಾಡೋಕೆ ಬರಲ್ಲ ಅಡುಗೆ ಮಾಡಕ್ಕೆ ಬರಲ್ಲ ಅಂತಂದರೆ ಇದೊಂದು ಗುಡ್ ಆಪ್ಷನು ಅನ್ನ ಒಂದು ಮಾಡ್ಕೊಬೇಕು ಈ ಥರ ಎರಡು ಮೂರು ಟೊಮೆಟೊ ಇದು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾಡ್ಬೋದು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಈ ಥರ ಮುಚ್ಚೋಣ ಮುಚ್ಚಿದ್ರೆ ಏನಾಗುತ್ತೆ ಅಂದರೆ ಅದು ಮಾಯಶ್ಚರ್ನಲ್ಲೇ ಅದು ನೀಟಾಗಿ ಕುಕ್ಕಾಗುತ್ತೆ ನೀರು ಹಾಕೋದು ಬೇಡ ನೋಡಿ ಇವಾಗ ಅದೇ ನೀರು ಬಿಡ್ಕೊಂಡಿದೆ ಟೊಮೆಟೊದಲ್ಲಿ ಏನು ನೀರಿತ್ತೋ ಅದು ಬಿಡುತ್ತೆ ಈ ಥರ ಎರಡು ಮೂರು ಸತಿ ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಆಮೇಲೆ ಬೇಕು ಅಂದರೆ ಬಿಸಿ ನೀರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ನೀರು ಹಾಕಿದ್ರೆ ಬೇಗನೂ ಆಗುತ್ತೆ ಇದು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಳೆ ಬರ್ತಾಯಿದೆ ಮತ್ತು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇಲ್ಲ ಈಗ ಹೋಗಿ ಏನು ಸಾಮಾನು ತರಬೇಕು ಅಂಥ ಟೈಮ್ನಲ್ಲಿ ಇದು ಮಾಡ್ಬೋದು ಇವಾಗ ಬಿಸಿನೀರು ಹಾಕಿದ್ದೀನಿ ನಾನು ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಇದು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳ್ಳಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೇಳ್ಬೇಕು ಅಂತ ಇದು ಮತ್ತು ಕಂಫರ್ಟ್ ಫುಡ್ಡು ಎಲ್ಲಾರ್ಗು ಆರಾಮಾಗಿ ಅಂತ ಎಲ್ಲರೂ ಆರಾಮಾಗಿ ಮಾಡ್ಕೊಬೋದು ಇದನ್ನು ಮತ್ತು ಒಂದೇ ಒಂದು ಚೂರು ಬೆಲ್ಲ ಹಾಕ್ತೆ ನಾನು ಬೆಲ್ಲ ಏನಕ್ಕೆ ಹಾಕ್ತೆ ಅಂದರೆ ಇವಾಗ ಒಂದೊಂದು ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ ಬೆಲ್ಲ ಹಾಕೋದ್ರಿಂದ ಅದನ್ನು ಇದು ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ಸ್ವಲ್ಪ ಹುಳಿ ಜಾಸ್ತಿ ಆಯಿತು ಅಂದರೆ ಅದು ಇದಾಗುತ್ತೆ ಹುಳಿ ಟೊಮೆಟೊದಲ್ಲೂ ಮಾಡ್ಬೋದು ನಾನು ನಾರ್ಮಲ್ ಟೊಮೆಟೊದಲ್ಲಿ ಮಾಡಿದ್ದೀನಿ ಮಾಮೂಲಿ ಟೊಮೆಟೊ ಬರುತ್ತಲ್ಲ ಅದರಲ್ಲಿ ಮಾಡಿದ್ದೀನಿ ಕುದೀತಾ ಇದೆ ಈ ಥರ ಒಂದು ಐದು ನಿಮಿಷ ಕುದಿಸ್ಬೇಕು ಇವಾಗ ನಾನು ಅದ್ರ ಮೇಲೆ ಮುಚ್ಚಿದೆ ಆಲ್ಮೋಸ್ಟ್ ಐದು ನಿಮಿಷ ಆಯಿತು ಗ ತುಂಬಾ ಘಮ ಘಮ ಅಂತ ಇದೆ ರಸಮ್ಮು ನೀವು ನೋಡ್ಬೋದು ಹೊಗೆನೂ ಇದೆ ಅದು ಏನೋ ಆವಿ ಬರ್ತಾ ಇದೆ ನನಗೆ ಆ ಫ್ಲೇವರ್ ತಡೆಯಾಗ್ದಲೇ ನಾನು ಆ ಫ್ಲೇವರ್ನ ಏನೋ ಎಂಜಾಯ್ ಮಾಡ್ತಾ ಇದ್ದೀನಿ ಆಮೇಲೆ ತಿಂತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಮೇಲೆ ಲಾಸ್ಟಿಗೆ ಹಾಕಬೇಕು ಮತ್ತು ಗ್ಯಾಸ್ನ ಆಫ್ ಮಾಡಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಹಾಕೋಣ ಈಗ ಮಳೆ ಬರ್ತಾ ಇದೆ ಸೂಪ್ ಕುಡಿಯೋಕೆ ಇಷ್ಟ ಇದೆ ಕಾಫಿ ಟೀ ಬೇಡ ಅನ್ಸುತ್ತೆ ಅಂಥ ಟೈಮ್ನಲ್ಲಿ ಈ ಥರ ಮಾಡಿದ್ರೆ ಸೂಪ್ ಥರನೂ ಕುಡಿಬೋದು ಒಂದು ಗುಡ್ ಹೆಲ್ತಿ ಸೂಪ್ ಅಂತ ಹೇಳ್ಬೋದು ಪ್ಲಸ್ ವೀಗನ್ ಇದು ಇದಕ್ಕೆ ತುಪ್ಪ ಬಟರ್ ಏನೂ ಹಾಕಿಲ್ಲ ಈಗ ಹಾಲಿನ ಪದಾರ್ಥ ಎಲ್ಲ ಬೇಡ ಅನ್ನೋರಿಗೆ ಇದೊಂದು ವೆರಿ ಗುಡ್ ಆಪ್ಷನ್ ವೀಗನ್ ಜನಗಳಿಗೆ ನೋಡಿ ರಸಮ್ ಯಾವ ಥರ ಇದೆ ಬೇಕಂದರೆ ಎರಡು ಮೂರು ಟೇಬಲ್ ಅಷ್ಟು ಅನ್ನ ಹಾಕೊಂಡು ಹಂಗೆ ಅನ್ನದ ಜೊತೆ ಕುಡಿಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿವರೆಗ ನೀವು ನಮ್ಮ ವಿಡಿಯೋ ನೋಡಿದ್ದೀರಾ ಅಂದರೆ ನಾನು ಅನ್ಕೋತೀನಿ ಲೈಕ್ ಮಾಡಿದ್ದೀರಾ ಅಂತ ದಯವಿಟ್ಟು ಲೈಕ್ ಮಾಡಿಲ್ಲ ಅನ್ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೇನಾದರೂ ಬೇರೆ ರೆಸಿಪಿ ಕಲಿಬೇಕು ಅಥವಾ ನೋಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಮಗೇನೂ ಬೇಜಾರಿಲ್ಲ ನಾವು ಅದನ್ನೇ ಮಾಡಿ ತೋರಿಸ್ತೀವಿ ಧನ್ಯವಾದಗಳು